ಗೆಳೆಯರೇ, ನೀವು ಮೌನದ ಮಹತ್ವದ ಬಗ್ಗೆ ತಿಳಿದೇ ಇರುತ್ತೀರಿ. ಶಬ್ದಗಳು ಮಾಡದೇ ಇರುವ ಕೆಲಸವನ್ನು ಒಂದು ಮೌನ ಮಾಡಿಬಿಡುತ್ತದೆ. ಎಂತಹ ವ್ಯಕ್ತಿಯೂ ಕೂಡ ಮೌನದ ಶಕ್ತಿಯ ಮುಂದೆ ಸೋತು ಬಿಡುತ್ತಾನೆ. ಆದರೆ ಹೇಳಲು ಎಷ್ಟು ಸುಲಭವೋ ಅನುಸರಿಸಲು ಅಷ್ಟೇ ಕಷ್ಟವಾಗಿರುತ್ತದೆ. ನಾವು ಯಾವಾಗಲೂ ಶಾಂತವಾಗಿರುವುದು ಮತ್ತು ಮೌನವಾಗಿರುವುದು ಎರಡು ಒಂದೇ ಎಂದು ತಿಳಿದುಕೊಂಡಿರುತ್ತೇವೆ. ಆದರೆ ಇವೆರಡು ಬೇರೆ ಬೇರೆ. ಅವಸರದ ಈ ಬದುಕಿನಲ್ಲಿ ಮೌನವಾಗಿರುವುದು ಕಷ್ಟ ಅನಿಸಬಹುದು. ಒಂದು ಸಾರಿ ನೀವು ಶಾಂತವಾಗಿರಲು ಕುಳಿತುಕೊಂಡರೆ, ಶಾಂತವಾಗಿರುವ ಪ್ರಾಮುಖ್ಯತೆ ತಿಳಿದುಕೊಂಡರೆ, ನಿಮ್ಮ ಜೀವನ ಸಂಪೂರ್ಣ ಬದಲಾಗಿ ಬಿಡಬಹುದು. ನಮಗೆ ಶಾಂತವಾಗಿರುವ ಶಕ್ತಿಯನ್ನು ಕಲಿಯಬೇಕೆಂದರೆ, ಇದರ ಬಗ್ಗೆ ತಿಳಿಯಬೇಕೆಂದರೆ, ಇದು ಒಂದೆರಡು ದಿನದ ಅಭ್ಯಾಸವಲ್ಲ, ಇದು ಜೀವನದ ಉದ್ದಕ್ಕೂ ಇರುವ ಅಭ್ಯಾಸ. ಒಂದು ವೇಳೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣ ಪರಿವರ್ತನೆ ಮಾಡುತ್ತದೆ. ಇಂದು ನಾನು ಇದರದೇ ಉದಾಹರಣೆಯಾಗಿ ಒಂದು ಕತೆ ಹೇಳಲು ಹೊರಟಿದ್ದೇನೆ. ನೀವು ಕೂಡ ಮೌನವಾಗಿದ್ದು ಒಬ್ಬ ಪ್ರಭಾವಿ ವ್ಯಕ್ತಿಯಾಗಬೇಕೆಂದರೆ ಈ ಕಥೆಯನ್ನು ಸಂಪೂರ್ಣ ಕೇಳಿ. ಒಂದು ದಿನ ಒಬ್ಬ ರೈತ ತನ್ನ ಉಗ್ರಾಣದಲ್ಲಿ ಕೆಲಸ ಮಾಡುತ್ತಿದ್ದ. ಉಗ್ರಾಣ ಅಂದರೆ ದಿನಸಿಯನ್ನು ಸಂಭಾಳಿಸಿ ಇಡುವಂತಹ ಜಾಗ. ಈ ಉಗ್ರಾಣದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ರೈತನ ಕೈ ಗಡಿಯಾರ ಎಲ್ಲೋ ಕಳೆದು ಹೋಯಿತು. 30 ವರ್ಷದ ಕೆಳಗೆ ಅವನ ತಂದೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಇದರಿಂದ ಆ ಕೈ ಗಡಿಯಾರದ ಮೇಲೆ ಅವನಿಗೆ ಭಾವನಾತ್ಮಕ ಸಂಬಂಧ ಇತ್ತು. ಆ ರೈತ ಎಲ್ಲ ಕೆಲಸವನ್ನೂ ಬಿಟ್ಟು ಕೈ ಗಡಿಯಾರವನ್ನು ಹುಡುಕಲು ನಿಂತ. ಕೊಠಡಿಯಲ್ಲಿ ಎಲ್ಲಾ ಜಾಗವನ್ನು ಹುಡುಕಿದ. ಕೈ ಗಡಿಯಾರವನ್ನು ಹುಡುಕಲು ಎಲ್ಲಾ ಪ್ರಯಾಸವನ್ನು ಮಾಡಿದ. ಆದರೆ ಎಷ್ಟೇ ಹುಡುಕಿದರೂ ಅವನಿಗೆ ಗಡಿಯಾರ ಸಿಗಲೇ ಇಲ್ಲ. ಅವನು ಹತಾಶನಾಗಿ ಉಗ್ರಾಣದಿಂದ ಹೊರಗೆ ಬಂದು ನೋಡಿದಾಗ ಅವನಿಗೆ ಅಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಕಂಡರು. ಗಡಿಯಾರವನ್ನು ಹುಡುಕಿ ಹುಡುಕಿ ಸುಸ್ತಾದ ರೈತ ಮಕ್ಕಳನ್ನು ಕರೆದು ಹೇಳುತ್ತಾನೆ, ಮಕ್ಕಳೇ, ನನ್ನ ಒಂದು ಕೈ ಗಡಿಯಾರ ಇಲ್ಲೇ ಎಲ್ಲೋ ಉಗ್ರಾಣದಲ್ಲಿ ಕಳೆದು ಹೋಗಿದೆ. ನಿಮ್ಮಲ್ಲಿ ಯಾರಾದರೂ ಹುಡುಕಿಕೊಟ್ಟಲ್ಲಿ ಅವರಿಗೆ ಒಂದು ಬಹುಮಾನ ಕೊಡುತ್ತೇನೆ ಅಂದನು. ಬಹುಮಾನದ ಆಸೆಯಿಂದ ಮಕ್ಕಳು ಒಪ್ಪಿಕೊಂಡರು. ಮಕ್ಕಳು ಉಗ್ರಾಣದಲ್ಲಿ ಮೂಲೆ ಮೂಲೆಯನ್ನು ಹುಡುಕಾಡಿದರು. ಆದರೆ ಉಗ್ರಾಣದ ರಾಶಿಯಲ್ಲಿ ಒಂದು ಸಣ್ಣ ಗಡಿಯಾರವನ್ನು ಹುಡುಕುವುದು ಕಷ್ಟವಾದ ಕೆಲಸ. ಬಹಳಷ್ಟು ಹೊತ್ತು ಹುಡುಕಿದ ಹುಡುಗರು ಸುಸ್ತಾಗಿ ಒಬ್ಬೊಬ್ಬರಾಗಿ ಮನೆ ಕಡೆಗೆ ಹೊರಡಲು ಪ್ರಾರಂಭಿಸಿದರು. ಈಗ ರೈತನೂ ಕೂಡ ಭರವಸೆ ಕಳೆದುಕೊಂಡು ಉಗ್ರಾಣವನ್ನು ಮುಚ್ಚಲು ಹೊರಟಾಗ ಒಬ್ಬ ಹುಡುಗ ಹೇಳುತ್ತಾನೆ, ಅಣ್ಣ, ನನಗೆ ಇನ್ನೊಂದು ಸಾರಿ ಗಡಿಯಾರವನ್ನು ಹುಡುಕಲು ಅವಕಾಶ ಕೊಡಿ ಅಂದ. ರೈತ ಹೇಳಿದ, ಸರಿ, ನಾನು ಸ್ವಲ್ಪ ಸಮಯ ಬಿಟ್ಟು ಬರುತ್ತೇನೆ, ನೀನು ಇನ್ನೊಂದು ಸಾರಿ ನೋಡು ಅಂತ ಹೇಳಿ ಹೊರಟು ಹೋದ. ಸ್ವಲ್ಪ ಹೊತ್ತು ರೈತ ತನ್ನ ಕೆಲಸ ಮುಗಿಸಿಕೊಂಡು ಬಂದು ನೋಡಿದಾಗ ಹುಡುಗನ ಕೈಯಲ್ಲಿ ಗಡಿಯಾರ ಇರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ರೈತ ಹುಡುಗನಿಗೆ ಹೇಳುತ್ತಾನೆ, ಶಭಾಷ್, ನಿನಗೆ ಈ ಕೈಗಡಿಯಾರ ಇಷ್ಟು ಬೇಗ ಹೇಗೆ ಸಿಕ್ತು? ಹುಡುಗ ಹೇಳುತ್ತಾನೆ, ಎಲ್ಲರೂ ಹೋದ ಮೇಲೆ ಉಗ್ರಾಣದಲ್ಲಿ ಶಾಂತಿ ಇತ್ತು. ನಾನು ನಿಧಾನವಾಗಿ ಉಗ್ರಾಣದಲ್ಲಿ ಹುಡುಕಿದೆ. ಗಡಿಯಾರದ ಟಿಕ್ ಟಿಕ್ ಶಬ್ದವನ್ನು ಕೇಳಲು ಪ್ರಯತ್ನಪಟ್ಟೆ. ಯಾವಾಗ ನನಗೆ ಗಡಿಯಾರದ ಶಬ್ದ ಕೇಳಿಸಿತೋ ಆ ಜಾಗದಲ್ಲಿ ಹುಡುಕಿದೆ. ರೈತ ಬಹಳ ಖುಷಿಯಿಂದ ಹುಡುಗನಿಗೆ ಶಭಾಷ್ ಅಂತ ಹೇಳಿದ. ಜೊತೆಗೆ ಒಂದು ಬಹುಮಾನವನ್ನೂ ಕೊಟ್ಟು ಮನೆಗೆ ಕಳಿಸಿದ. ಗೆಳೆಯರೇ, ಈ ಕತೆ ಮೌನದ ಮಹತ್ವ, ಮೌನದ ಶಕ್ತಿಯ ಒಂದು ಉತ್ತಮ ಉದಾಹರಣೆ. ಇದರಿಂದ ತಿಳಿಯುವ ಮೊದಲ ಪಾಠ ಏನೆಂದರೆ, ಮನಸ್ಸು ಯಾವಾಗ ಶಾಂತವಾಗಿರುತ್ತದೋ ಆವಾಗ ಗಡಿಬಿಡಿ ಮನಸ್ಸಿನಲ್ಲಿ ಇರುವ ಚಿಂತೆ ದೂರವಾಗುತ್ತದೆ. ಆಗ ಬುದ್ಧಿಯು ತಾನಾಗಿಯೇ ಕೆಲಸ ಮಾಡುತ್ತದೆ. ಶಾಂತವಾದ ಮನಸ್ಸು ಕೇವಲ ಬುದ್ಧಿವಂತ ಮಾತ್ರ ಅಲ್ಲ, ಜೊತೆಗೆ ಸದಾ ಸಿದ್ಧವಾಗಿಯೂ ಇರುತ್ತದೆ. ಶಾಂತ ಮನಸ್ಸಿನಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ಎಂದರೆ, ನಿಮ್ಮ ಧ್ಯಾನ ಸರಳವಾಗಿ ಸರಿಯಾದ ಮಾರ್ಗದ ಕಡೆಗೆ ಹೋಗುತ್ತದೆ. ನೀವು ಏನೇ ಕೆಲಸ ಮಾಡಿದರೂ ಕೇವಲ ಕ್ರಿಯೆ ಆಗದೆ ಸರಿಯಾಗಿ ಸಂಪೂರ್ಣವೂ ಆಗುತ್ತದೆ. ಇದಕ್ಕಾಗಿಯೇ
ಶಾಂತ ಮನಸ್ಸಿನ ಮಹತ್ವವನ್ನು ತಿಳಿದ ಜನ ಶಕ್ತಿಶಾಲಿಯೂ ಆಗಿರುತ್ತಾರೆ, ಉದಾರಿಯೂ ಆಗಿರುತ್ತಾರೆ. ಅವರು ಸಕ್ರಿಯವಾಗಿಯೂ ಇರುತ್ತಾರೆ, ಜೊತೆಗೆ ತಾಳ್ಮೆಯೂ ಹೊಂದಿರುತ್ತಾರೆ. ಶಾಂತ ಮನಸ್ಸಿನ ಇನ್ನೊಂದು ರೂಪ ಏನೆಂದರೆ ಇವರು ಬಹಳ ಪ್ರೇಮದಿಂದ ಇರುತ್ತಾರೆ. ಶಾಂತ ಮನಸ್ಸಿನ ಅರ್ಥ ವಿಚಾರರಹಿತವಲ್ಲ. ಈ ಶಾಂತ ಮನಸ್ಸಿನಲ್ಲಿ ವಿಚಾರವೂ ಬರುತ್ತದೆ ಅಥವಾ ಬರದೆಯೂ ಇರುತ್ತದೆ. ಮುಖ್ಯವಾಗಿ ಶಾಂತ ಮನಸ್ಸಿನಲ್ಲಿ ಗೊಂದಲ ಇರುವುದಿಲ್ಲ. ಪದೇ ಪದೇ ಬರುವ ಸಾಧಾರಣವಾದ ವಿಚಾರಗಳೂ ಸಹ ಭ್ರಮೆ ಹಾಗೂ ಚಿಂತೆಯಲ್ಲಿ ಬದಲಾಗುತ್ತವೆ. ಆಗ ನಿಮ್ಮ ಧ್ಯಾನದ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಪದೇ ಪದೇ ಬರುವ ವಿಚಾರಗಳಿಂದ ಮುಕ್ತಿಗಾಗಿ ಒಂದು ಮಾತನ್ನು ನೆನಪಿಡಿ. ಯಾವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೋ ಅದಕ್ಕೆ ನೀವು ಜವಾಬ್ದಾರಿ ಅಲ್ಲ. ಆದರೆ ಯಾವ ವಿಚಾರದಿಂದ ನೀವು ಪದೇ ಪದೇ ಗೊಂದಲದಲ್ಲಿದ್ದೀರೋ ಅದಕ್ಕೆ ನೀವೇ ಸಂಪೂರ್ಣ ಜವಾಬ್ದಾರಿ. ಗೆಳೆಯರೇ, ನಮಗೆ ಯಾವುದೇ ವಿಚಾರ ಬರಲು ಮೂರು ಮುಖ್ಯ ಕಾರಣಗಳಿವೆ. ಒಂದನೆಯದು ಈ ಸಮಯ, ನೀವು ಯಾವ ಪರಿಸರದಲ್ಲಿದ್ದೀರಿ ಎಂದು. ಎರಡನೆಯದು ನಿಮ್ಮ ಭೂತಕಾಲದ ಅನುಭವ ಹೇಗಿತ್ತು ಎಂದು. ಮೂರನೆಯದು ನಿಮ್ಮ ವರ್ತಮಾನದಲ್ಲಿ ಯಾವ ಸ್ಥಿತಿಯಲ್ಲಿದ್ದೀರಿ. ಈ ಮೂರೂ ವಿಷಯದಲ್ಲೇ ನಿರ್ಧಾರವಾಗಿರುತ್ತದೆ ನಿಮಗೆ ಎಂತಹ ವಿಚಾರಗಳು ಬರುತ್ತವೆ ಎಂದು. ಮಹಾತ್ಮ ಬುದ್ಧರು ಹೇಳುತ್ತಾರೆ, ನಮಗೆ ಯಾವಾಗಾದರೂ ಕೆಟ್ಟ ವಿಚಾರಗಳು ತೊಂದರೆ ಕೊಟ್ಟರೆ ಆವಾಗ ನಮಗೆ ಅನಿಸುತ್ತದೆ ನಮ್ಮಲ್ಲಿ ನಾವು ಶಕ್ತಿಹೀನರೆಂದು. ಇದರಿಂದ ನಮ್ಮಲ್ಲಿರುವ ನಮ್ಮ ಸಾಮರ್ಥ್ಯವನ್ನು ಮರೆತು ಹೋಗುತ್ತೇವೆ. ಒಂದು ವೇಳೆ ನಿಮ್ಮ ಈ ಮಾತು ಅರ್ಥವಾದಲ್ಲಿ ನಿಮಗೆ ಬರುವ ವಿಚಾರಗಳಿಗೆ ನೀವು ಜವಾಬ್ದಾರಿ ಅಲ್ಲ ಅಂತ ಅರ್ಥವಾದರೆ ಆಗ ನೀವು ನಿಮ್ಮ ಸಂಪೂರ್ಣ ಜೀವನವನ್ನು ದೂರುರಹಿತ ಇರಬಹುದು. ಎಲ್ಲಿ ದೂರು ಇರುವುದಿಲ್ಲವೋ ಅಲ್ಲಿ ಸಾಮರ್ಥ್ಯವಿರುತ್ತದೆ. ಇದರಲ್ಲಿ ಆರಿಸಿಕೊಳ್ಳುವ ವಿಷಯವೇನೆಂದರೆ ವಿಚಾರಗಳನ್ನು ದೂರದಿಂದ ನೋಡುವುದು ಅಥವಾ ಅದರಲ್ಲೇ ಸಿಲುಕುಬಿಡುವುದು. ಶಾಂತವಾಗುವ ಅರ್ಥ ನಿಮ್ಮ ಜೀವನದಿಂದ ಹಾಗೂ ಮನಸ್ಸಿನಿಂದ ಸಂಪೂರ್ಣವಾಗಿ ಶಾಂತವಾಗುವುದು. ಶಾಂತವಾಗಿರುವುದು ಒಂದು ಅದ್ಭುತವಾದ ಆಯುಧ. ಎಂತಹ ಮನುಷ್ಯರಲ್ಲಿಯೂ ಸಹ ಉತ್ತಮವಾದ ಬೆಳವಣಿಗೆಯನ್ನು ತರುತ್ತದೆ. ಗೆಳೆಯರೇ, ನಿಮ್ಮ ಮೌನದ ಸಾಮರ್ಥ್ಯವನ್ನು ಸಾಮಾನ್ಯ ಎಂದು ತಿಳಿಯಬೇಡಿ. ಮೌನದ ಶಕ್ತಿ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಈ ಮೌನದಲ್ಲಿಯೇ ಆತ್ಮಜ್ಞಾನದ ಕೀಲಿ ಕೈ ಅಡಗಿದೆ. ಬುದ್ಧತ್ವದವರೆಗೂ ಹೋಗುವ ಮಾರ್ಗವಿದೆ. ಗೆಳೆಯರೇ, ಹೇಗೆ ಅನಿಸಿತು ಈ ಕತೆ? ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಇದೇ ತರಹದ ಮತ್ತಷ್ಟು ಕಥೆಯನ್ನು ಕೇಳಲು ನಮ್ಮ ಇನ್ಸ್ಪೈರ್ಡ್ ಸಂಧ್ಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.